ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಕೆಲವು ಇಂಟರೆಸ್ಟಿಂಗ್ ಆಗಿರುವ ಫ್ಯಾಕ್ಟ್ಗಳ ಬಗ್ಗೆ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಈ ವಿಡಿಯೋ ತುಂಬ ಇಂಟರೆಸ್ಟಿಂಗ್ ಆಗಿರುತ್ತೆ, ಹಾಗಾಗಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಫ್ರೆಂಡ್ಸ್, ಬ್ರೀತಿಂಗ್ ಸ್ಮಾರ್ಟ್ಫೋನ್ ಚಾರ್ಜರ್, ಇದು ಹೊಸದಾಗಿ ಅನ್ವೇಷಣೆಯಾಗಿರುವ ಚಾರ್ಜರ್. ರಾತ್ರಿಯ ಸಮಯದಲ್ಲಿ ಈ ಬ್ರೀತಿಂಗ್ ಸ್ಮಾರ್ಟ್ಫೋನ್ ಚಾರ್ಜರನ್ನು ಮಾಸ್ಕ್ನ ರೀತಿಯಾಗಿ ಹಾಕಿಕೊಂಡು ಮಲಗಿದರೆ ಸಾಕು, ಬೆಳಗ್ಗೆ ಆಗುವ ಅಷ್ಟರಲ್ಲಿ ನಮ್ಮ ಮೊಬೈಲ್ ಫೋನ್ ಫುಲ್ ಚಾರ್ಜ್ ಆಗಿರುತ್ತೆ. ಹೌದು, ಈ ಎಲೆಕ್ಟ್ರಿಕ್ ಮಾಸ್ಕ್ ಚಾರ್ಜರ್ ಧರಿಸಿಕೊಂಡು ಮಲಗಿದರೆ ಸಾಕು, ಉಸಿರಾಡುವ ಗಾಳಿಯ ಮುಖಾಂತರ ನಮ್ಮ ಮೊಬೈಲ್ ಫೋನ್ ಫುಲ್ ಚಾರ್ಜ್ ಆಗಿರುತ್ತೆ. ಅದು ಹೇಗೆ ಸಾಧ್ಯ ಅಂತ ಯೋಚನೆಯನ್ನು ಮಾಡ್ತಿದ್ದೀರಾ ಅಲ್ವಾ? ಫ್ರೆಂಡ್ಸ್, ಇದು ಒಂದು ಥಿಯರಿ. ನಾವು ಹಿಂದಿನ ಕಾಲದ ಸೈಕಲ್ಗಳಲ್ಲಿ ಡೈನಮೋ ಮುಖಾಂತರ ಸೈಕಲ್ಗಳಲ್ಲಿ ಲೈಟ್ ಬರ್ತಾ ಇತ್ತು ಎಂಬುದನ್ನು ನೋಡಿರ್ತೀವಿ. ಅಂದರೆ 90s ಕಿಡ್ಸ್ ಆಗಿದ್ರೆ ಈ ವಿಷಯ ಗೊತ್ತಿರುತ್ತೆ. ಅದು ನಾವು ಪೆಡಲ್ ಮಾಡಿದಾಗ ಮಾತ್ರ ಸೈಕಲ್ನಲ್ಲಿ ಲೈಟ್ ಬರ್ತಾ ಇತ್ತು. ಹಾಗೂ ನಾವು ಬೆಟ್ಟದ ಮೇಲಿರುವ ಈ ರೀತಿಯ ಫ್ಯಾನ್ಗಳನ್ನು ನೋಡಿರ್ತೀವಿ. ಈ ಫ್ಯಾನ್ಗಳು ಗ್ಲೋಬಲ್ ವಾರ್ಮಿಂಗನ್ನು ತಡೆಗಟ್ಟೋದಕ್ಕೆ ಹಾಗೂ ಗಾಳಿಯ ಶಕ್ತಿಯಿಂದ ತಿರುಗಿ ವಿದ್ಯುತ್ತನ್ನು ಕೊಡುತ್ತೆ. ಇದೇ ಥಿಯರಿಯನ್ನು ಈ ಎಲೆಕ್ಟ್ರಾನಿಕ್ ಮಾಸ್ಕ್ಗಳಲ್ಲಿಯೂ ಉಪಯೋಗಿಸಿದ್ದಾರೆ. ಈ ಮಾಸ್ಕ್ ಚಾರ್ಜರ್ನಲ್ಲಿರುವ ಸಣ್ಣ ಫ್ಯಾನ್ ನಾವು ಉಸಿರಾಡುವ ಗಾಳಿಯ ಮುಖಾಂತರ ವಿದ್ಯುತ್ತನ್ನು ಬಿಡುಗಡೆ ಮಾಡಿ ನಮ್ಮ ಮೊಬೈಲ್ ಚಾರ್ಜ್ ಆಗುವಂತೆ ಮಾಡುತ್ತದೆ. ಆದರೆ ಈಗ ಪವರ್ ಬ್ಯಾಂಕ್, UPS ಎಲ್ಲವೂ ಕೂಡ ಇದೆ. ಈ ಮಾಸ್ಕ್ ಚಾರ್ಜರ್ ಮಾರ್ಕೆಟಿಂಗ್ನಲ್ಲಿ ವರ್ಕೌಟ್ ಆಗುತ್ತಾ ಅಂತ ಗೊತ್ತಿಲ್ಲ. ಫ್ರೆಂಡ್ಸ್, ಈ ಸೈಕಲ್ ನೋಡೋದಕ್ಕೆ ತುಂಬ ವಿಚಿತ್ರವಾಗಿ ಕಾಣಿಸ್ತಾ ಇದೆ ಅಲ್ವಾ? ಈ ಸೈಕಲ್ ಮೊದಲನೆಯ ಮಹಾಯುದ್ಧ ನಡೆದ ನಂತರ ಜರ್ಮನಿಯಲ್ಲಿ ತಯಾರಾದ ಸೈಕಲ್. ಯಾಕಂದರೆ ಮೊದಲನೆಯ ಮಹಾಯುದ್ಧ ನಡೆದಂತಹ ಸಂದರ್ಭದಲ್ಲಿ ಜರ್ಮನಿ ದೇಶದಲ್ಲಿ ರಬ್ಬರ್ಗಳ ಕೊರತೆ ಶುರುವಾಗುತ್ತೆ. ಹಾಗಾಗಿ ಟೈರ್ ಹಾಗೂ ಟ್ಯೂಬ್ಗಳನ್ನು ತಯಾರಿಸುವುದು ಕಷ್ಟವಾಗುತ್ತೆ. ಆಗ ಈ ಸೈಕಲ್ ರೆಡಿಯಾಗುತ್ತೆ. ಈ ಸೈಕಲ್ನ ಯುದ್ಧಕ್ಕೆ ಕೂಡ ಬಳಸಿದ್ದಾರೆ. ರಬ್ಬರ್ ಟೈರ್ಗಳ ಸೈಕಲ್ಗಳು ಕೇವಲ ಡಾಂಬರ್ ರಸ್ತೆಯಲ್ಲಿ ಮಾತ್ರ ಓಡಾಡಿದ್ರೆ, ಈ ಸ್ಪ್ರಿಂಗ್ ಇರುವ ಸೈಕಲ್ಗಳು ಕಲ್ಲು ಮಣ್ಣು ರಸ್ತೆಗಳಲ್ಲಿಯೂ ಕೂಡ ಸರಾಗವಾಗಿ ತಿರುಗಾಡ್ತಾ ಇತ್ತು. ಹಾಗಾಗಿ ಸ್ವಲ್ಪ ದಿನಗಳ ಕಾಲ ಜರ್ಮನ್ ದೇಶದ ಜನರು ಈ ರೀತಿಯ ಸೈಕಲ್ಗಳನ್ನೇ ಉಪಯೋಗಿಸ್ತಾ ಇದ್ರು. ಫ್ರೆಂಡ್ಸ್, ನಾವು ನಮ್ಮ ಸುತ್ತಮುತ್ತಲಿನ ಸಮಾಜದಲ್ಲಿ ಸಾಮಾನ್ಯವಾಗಿ ನೋಡಿರ್ತೀವಿ, ಮದುವೆಯಾದ ನಂತರ ಮದುವೆಯಾದ ಹುಡುಗಿಯರು ಸಾಮಾನ್ಯವಾಗಿ ದಪ್ಪವಾಗ್ತಾರೆ. ಅದಕ್ಕೆ ತುಂಬ ಜನರು ತಿಳಿದುಕೊಳ್ಳುವ ತಪ್ಪು ಕಲ್ಪನೆ ಏನು ಅಂದರೆ ಸೆಕ್ಸ್. ಸೆಕ್ಸ್ನಿಂದ ಮದುವೆಯ ನಂತರ ಹುಡುಗಿಯರು ದಪ್ಪ ಆಗ್ತಾರೆ ಅಂತ ತಿಳಿದಿರ್ತಾರೆ. ಆದರೆ ಇದಕ್ಕೆ ಸೈಂಟಿಫಿಕ್ ಆಗಿ ಸೈನ್ಸ್ ಏನು ಹೇಳುತ್ತೆ ಗೊತ್ತಾ? ಹೆಂಗಸರು ಮದುವೆಯಾದ ನಂತರ ತಮ್ಮ ಮನೆಯಲ್ಲಿಯೇ ಊಟವನ್ನು ಮಾಡಿರ್ತಾರೆ, ಹಾಗೂ ಮದುವೆಯ ನಂತರ ಗಂಡನ ಜೊತೆ ಸೇರಿ ಬೇರೆ ಬೇರೆ ರೀತಿಯ ಆಹಾರ ಸೇವನೆಯಿಂದ ದಪ್ಪವಾಗ್ತಾರೆ. ಹಾಗೂ ಮದುವೆ ಮುಂಚೆ ಕೆಲಸ ಜಾಬ್ ಎಂದು ಯಾವಾಗಲೂ ಬ್ಯುಸಿಯಾಗಿರೋದ್ರಿಂದ ದೇಹದ ಸ್ಥಿತಿ ನಾರ್ಮಲ್ ಆಗಿ ಇರುತ್ತೆ. ಆದರೆ ಮದುವೆಯ ನಂತರ ಕೇವಲ ಗಂಡನ ಮನೆಯಲ್ಲಿ ಇರೋದ್ರಿಂದ ಮೆಂಟಲಿ ಟೆನ್ಷನ್ ಕಮ್ಮಿಯಾಗಿರುತ್ತೆ. ಅಷ್ಟೇ ಅಲ್ಲ, ಗಂಡನ ಮನೆಯಲ್ಲಿ ಊಟ ಮಾಡುವ ಸಮಯ ಕೂಡ ಚೇಂಜ್ ಆಗುತ್ತೆ. ಊಟದ ಸಮಯ ಚೇಂಜ್ ಆಯಿತು ಅಂದರೆ ಆಟೋಮೆಟಿಕ್ ಆಗಿ ಫ್ಯಾಟ್ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಮತ್ತೊಂದು ಕಾರಣ ಏನಂದರೆ, ಕೆಲಸವನ್ನೆಲ್ಲ ಮುಗಿಸಿ ಮಧ್ಯಾಹ್ನದ ಸಮಯದಲ್ಲಿ ಮಲಗುವುದರಿಂದ ಕೂಡ ಮದುವೆಯಾದ ಹೆಂಗಸರು ದಪ್ಪ ಆಗ್ತಾರೆ. ವಿಯೆಟ್ನಾಂ ಫಿಶ್ ಕೆಫೆ. ಫ್ರೆಂಡ್ಸ್, ನಾವು ನಮ್ಮ ಸಮಾಜದಲ್ಲಿ ಹಲವಾರು ಹೋಟೆಲ್ಗಳು ಅಥವಾ ಕಾಫಿ ಶಾಪ್ಗಳನ್ನು ನೋಡಿದ್ದೀವಿ ಹಾಗೂ ಹೋಗಿದ್ದೀವಿ. ಆದರೆ ಈ ರೀತಿ ವಿಭಿನ್ನವಾಗಿರುವ ಕಾಫಿ ಶಾಪನ್ನು ನೋಡಿದ್ದೀರಾ? ಇದು ವಿಯೆಟ್ನಾಂನಲ್ಲಿರುವ ಕಾಫಿ ಶಾಪ್. ಈ ಕಾಫಿ ಶಾಪ್ನಲ್ಲಿ ಟೇಬಲ್ಗಳ ಕೆಳಗೆ ಜೀವಂತವಾಗಿರುವ ಕಲರ್ಫುಲ್ ಮೀನುಗಳನ್ನು ಬಿಟ್ಟಿದ್ದಾರೆ. ಹಾಗಂತ ಇಲ್ಲಿ ಮೀನುಗಳನ್ನು ತಿನ್ನೋದಕ್ಕೆ ಕೊಡೋದಿಲ್ಲ. ಬದಲಾಗಿ ಅಲ್ಲಿಗೆ ಬರುವ ಕಸ್ಟಮರ್ಗಳು ಈ ಮೀನುಗಳ ಜೊತೆಯಲ್ಲಿ ಕಾಫಿಯನ್ನು ಕುಡಿಯುತ್ತಾ ಎಂಜಾಯ್ ಮಾಡಲಿ ಎಂಬ ಉದ್ದೇಶದಿಂದ. ಅಷ್ಟೇ ಅಲ್ಲ, ಈ ರೀತಿ ಮಾಡೋದರಿಂದ ಕಸ್ಟಮರ್ಸ್ಗಳನ್ನು ಕೂಡ ಅಟ್ರ್ಯಾಕ್ಟನ್ನು ಮಾಡಬಹುದು. ಅಲ್ಲಿಗೆ ಬರುವ ಕಸ್ಟಮರ್ಸ್ಗಳು ಮೀನುಗಳ ಜೊತೆಯಲ್ಲಿ ಕಾಫಿಯನ್ನು ಕುಡಿಯುತ್ತಾ ಎಂಜಾಯನ್ನು ಮಾಡ್ತಾರೆ. ಫ್ರೆಂಡ್ಸ್, ಈ ಪ್ರಪಂಚದಲ್ಲಿರುವ ಎಲ್ಲ ದೇಶಗಳಲ್ಲಿಯೂ ಕೂಡ ಹಾವುಗಳು ಅನ್ನೋದು ಇದ್ದೇ ಇದೆ ಎಂದು ನಾವು ತಿಳಿದುಕೊಂಡಿರ್ತೀವಿ. ಆದರೆ ಈ ಪ್ರಪಂಚದಲ್ಲಿ ಹಾವುಗಳು ಇಲ್ಲದ ದೇಶವೂ ಕೂಡ ಇದೆ. ಹೌದು, ನ್ಯೂಜಿಲ್ಯಾಂಡ್. ಈ ದೇಶದಲ್ಲಿ ಹಾವುಗಳು ಇಲ್ಲ ಹಾಗೂ ಸೊಳ್ಳೆಗಳೇ ಇಲ್ಲದ ದೇಶವೂ ಕೂಡ ಇದೆ, ಐಸ್ಲ್ಯಾಂಡ್. ಈ ಐಸ್ಲ್ಯಾಂಡ್ ಎಂಬ ದೇಶದಲ್ಲಿ ಸೊಳ್ಳೆಗಳು ಇರೋದಿಲ್ಲ. ಫ್ರೆಂಡ್ಸ್, ಬ್ಲೂ ವೇಲ್, ನೀಲಿ ತಿಮಿಂಗಲ. ಸಮುದ್ರದಲ್ಲಿ ವಾಸಿಸುವ ಜೀವಿಗಳಲ್ಲಿಯೇ ಅತ್ಯಂತ ದೊಡ್ಡ ಗಾತ್ರದ ಪ್ರಾಣಿ ಎಂದರೆ ನೀಲಿ ತಿಮಿಂಗಲ. ಈ ವಿಷಯ ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹ ವಿಷಯನೇ. ಆದರೆ ನಿಮಗೆ ಗೊತ್ತಾ ಈ ನೀಲಿ ತಿಮಿಂಗಲದ ಹೃದಯ ಎಷ್ಟು ದೊಡ್ಡದಾಗಿರುತ್ತೆ ಅಂತ? ಹೌದು, ನೀಲಿ ತಿಮಿಂಗಲದ ಹೃದಯ 400 kgಯಿಂದ ಸುಮಾರು 500 kgಯವರೆಗೂ ಕೂಡ ತೂಕ ಇರುತ್ತೆ. ಹಾಗಾದರೆ ನೀವೇ ಯೋಚನೆ ಮಾಡಿ, ಈ ನೀಲಿ ತಿಮಿಂಗಲ ಎಷ್ಟು ದೊಡ್ಡದಾಗಿ ಇರುತ್ತೆ ಅಂತ. ಫ್ರೆಂಡ್ಸ್, ನಮ್ಮ ಭಾರತ ದೇಶದಲ್ಲಿ ಅಥವಾ ಇನ್ನಿತರ ದೇಶಗಳಲ್ಲಿ ಮಕ್ಕಳನ್ನು ಶಾಲೆಗೆ ಸೇರಿಸಬೇಕು ಅಂದರೆ ಫೀಸನ್ನು ಕಟ್ಟಿ ಶಾಲೆಗೆ ಸೇರಿಸ್ತೀವಿ. ಅಷ್ಟೇ ಅಲ್ಲದೆ ಡೊನೇಷನ್ ಅದು ಇದು ಅಂತ ವಿದ್ಯಾರ್ಥಿಗಳ ಪೇರೆಂಟ್ಸ್ ಹತ್ರ ಹಣವನ್ನು ಕೇಳ್ತಾರೆ.
ಸದ್ಯಕ್ಕೆ ಇದು ನಮ್ಮ ಭಾರತ ದೇಶದಲ್ಲಿ ನಡೆಯುತ್ತಿರೋ ವಾಸ್ತವ ಸತ್ಯ. ಆದರೆ ಈ ವಿಷಯ ನಿಮಗೆ ಗೊತ್ತಾ? ಸ್ವೀಡನ್ ದೇಶದಲ್ಲಿ ಅಲ್ಲಿನ ಸರ್ಕಾರ ವಿದ್ಯಾರ್ಥಿಗಳು ಶಾಲೆಗೆ ಅಟೆಂಡ್ ಆಗೋದಕ್ಕೆ ಸ್ವೀಡನ್ ದೇಶದ ಸರ್ಕಾರ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಕೂಡ $187 ಹಣವನ್ನು ಪ್ರತಿ ತಿಂಗಳು ಕೊಡುತ್ತೆ. ಅಂದರೆ ನಮ್ಮ ಇಂಡಿಯನ್ ಕರೆನ್ಸಿಯ ಪ್ರಕಾರ 14,000 ಹಣವನ್ನು ಪ್ರತಿ ವಿದ್ಯಾರ್ಥಿಗಳಿಗೆ ಸ್ವೀಡನ್ ದೇಶದ ಸರ್ಕಾರ ಪ್ರತಿ ತಿಂಗಳು ಕೊಡುತ್ತೆ. ಫ್ರೆಂಡ್ಸ್, ಸಾಮಾನ್ಯವಾಗಿ ನಾವು ಲೇಸ್, ಕುರ್ಕುರೆ ಇನ್ನಿತರ ಚಿಪ್ಸನ್ನು ತಿಂದಿರ್ತೀವಿ. ಹಾಗೆ ನಮಗೆ ಒಂದು ಅನುಮಾನ ಕೂಡ ಬಂದಿರುತ್ತೆ, ಚಿಪ್ಸ್ ಪ್ಯಾಕೆಟ್ನಲ್ಲಿ ಚಿಪ್ಸ್ಗಿಂತ ಗಾಳಿಯೇ ಜಾಸ್ತಿ ಯಾಕೆ ತುಂಬಿರುತ್ತೆ ಅಂತ. ಹೌದು, ನಾವು ತಿನ್ನೋ ಕುರ್ಕುರೆ ಅಥವಾ ಚಿಪ್ಸ್ ಪ್ಯಾಕೆಟ್ನಲ್ಲಿ 86% ಗಾಳಿ ಇರುತ್ತೆ. ಆದರೆ ಅದು ಗಾಳಿ ಅಲ್ಲ, ಅದು ನೈಟ್ರೋಜನ್ ಗ್ಯಾಸ್. ಹೌದು, ಚಿಪ್ಸ್ ಪ್ಯಾಕೆಟ್ನಲ್ಲಿ ನೈಟ್ರೋಜನ್ ಗ್ಯಾಸನ್ನು ಯಾಕೆ ತುಂಬುತ್ತಾರೆ ಅಂದರೆ, ನೀವು ಯಾವುದೇ ಶೀತದ ವಾತಾವರಣದಲ್ಲಿ ಚಿಪ್ಸ್ ಪ್ಯಾಕೆಟನ್ನು ಇಟ್ಟರೂ ಕೂಡ ಅದು ಕೆಡೋದಿಲ್ಲ, ಫ್ರೆಶ್ ಆಗಿ ಕ್ರಿಸ್ಪಿಯಾಗಿ ಇರುತ್ತೆ. ಹಾಗೂ ಮತ್ತೊಂದು ಕಾರಣ ಏನು ಅಂದರೆ, ಚಿಪ್ಸ್ ಪ್ಯಾಕೆಟ್ಗಳನ್ನು ಟ್ರಾನ್ಸ್ಪೋರ್ಟ್ ಮಾಡುವಾಗ ಅದು ಪ್ರೆಸ್ ಆಗಿ ಪಾಕೆಟ್ ಒಳಗಡೆ ಇರೋ ಚಿಪ್ಸ್ ಎಲ್ಲ ಒಡೆದು ಹೋಗಬಾರದು ಎಂಬ ಉದ್ದೇಶವೂ ಕೂಡ ಇದೆ. ಫ್ರೆಂಡ್ಸ್, ಮೊಸಳೆಗಳನ್ನು ಕೂಡ ತಿನ್ನುವ ಒಂದು ಮೀನು ಇದೆ ಅಂದರೆ ನಂಬ್ತೀರಾ? ಹೌದು, ನಂಬಲೇಬೇಕು. ಈ ಮೀನಿನ ಹೆಸರು ಗೋಲಿಯಾತ್ ಟೈಗರ್ ಫಿಶ್. ಈ ಮೀನು ಸುಮಾರು 32 ಚೂಪಾದ ಹಲ್ಲುಗಳನ್ನು ಹೊಂದಿರುತ್ತೆ. ಈ ಮೀನು ಮೊಸಳೆಗಳನ್ನು ಕೂಡ ತಿನ್ನುತ್ತೆ. ಹಾಗಾಗಿ ಈ ಮೀನನ್ನು ರಿವರ್ ಮಾನ್ಸ್ಟರ್ ಅಂತ ಕರೀತಾರೆ. ಹಾಗೂ ತಲೆಯಲ್ಲಿ ಹೃದಯವನ್ನು ಹೊಂದಿರುವ ಏಕೈಕ ಜೀವಿ ಅಂದರೆ ಅದು ಸೀಗಡಿ. ಸೀಗಡಿಗಳಿಗೆ ಹೃದಯ ತಲೆಯಲ್ಲಿ ಇರುತ್ತೆ. ಫ್ರೆಂಡ್ಸ್, ನಾವು ಝೂಗಳಲ್ಲಿ ಜಿರಾಫೆಗಳನ್ನು ನೋಡಿದ್ದೇವೆ, ಅಥವಾ ಮೊಬೈಲ್ಗಳಲ್ಲಿ ನಾವು ಜಿರಾಫೆಗಳನ್ನು ನೋಡಿದ್ದೇವೆ. ಅವುಗಳ ಬಣ್ಣ ಈ ರೀತಿಯಾಗಿ ಇರುತ್ತೆ. ಆದರೆ ನೀವು ಬಿಳಿ ಬಣ್ಣದ ಜಿರಾಫೆಗಳನ್ನು ನೋಡಿದ್ದೀರಾ? ಹೌದು, ಈ ಬಿಳಿ ಬಣ್ಣದ ಜಿರಾಫೆ ಇರೋದು ಕೇವಲ ಕೀನ್ಯಾ ದೇಶದಲ್ಲಿ ಮಾತ್ರ. ಹೌದು, ಕೀನ್ಯಾ ದೇಶದಲ್ಲಿ ಮಾತ್ರ ನಾವು ಬಿಳಿ ಬಣ್ಣದ ಜಿರಾಫೆಗಳನ್ನು ನೋಡಬಹುದು. ಬಿಳಿ ಬಣ್ಣದ ಜಿರಾಫೆಗಳನ್ನು ಹೊಂದಿರುವ ಏಕೈಕ ದೇಶ ಅಂದರೆ ಈ ಪ್ರಪಂಚದಲ್ಲಿ ಅದು ಕೀನ್ಯಾ ದೇಶ ಮಾತ್ರ. ಫ್ರೆಂಡ್ಸ್, ಈ ಶಿಕ್ಷೆಯನ್ನು ನೋಡಿ, ಖಂಡಿತವಾಗಲೂ ಕೂಡ ಶಾಕ್ ಆಗುತ್ತೆ ಅಲ್ವಾ? ಇದು ಗರುಡ ಪುರಾಣದಲ್ಲಿ ಕೊಡುವ ಶಿಕ್ಷೆ ಎಂದು ನಮ್ಮ ಹಿಂದೂ ಪವಿತ್ರ ಗ್ರಂಥವಾದ ಗರುಡ ಪುರಾಣದಲ್ಲಿ ಹೇಳ್ತಾರೆ. ಅಂದರೆ ಈ ಶಿಕ್ಷೆಯನ್ನು ವಿಷ್ಣುವಿನ ವಾಹನವಾದ ಗರುಡ ಅತ್ಯಾಚಾರ ಮಾಡಿ ನರಕಕ್ಕೆ ಹೋಗುವ ನರಕವಾಸಿಗಳಿಗೆ ಈ ಶಿಕ್ಷೆಯನ್ನು ಕೊಡಬೇಕು ಎಂದು ವಿಷ್ಣುವಿನ ಹತ್ತಿರ ಗರುಡ ವರವನ್ನು ಕೇಳಿದಾಗ ವಿಷ್ಣು ತನ್ನ ವಾಹನ ಗರುಡನಿಗೆ ಈ ವರವನ್ನು ಕೊಟ್ಟಿದ್ದಂತೆ. ಅತ್ಯಾಚಾರ ಮಾಡಿ ಏನಾದರೂ ನರಕಕ್ಕೆ ಹೋದರೆ ಇದೇ ಶಿಕ್ಷೆ ಕಾಯಂ ಎಂದು ಗರುಡ ಪುರಾಣ ಹೇಳುತ್ತೆ. ಆದರೆ ಅತ್ಯಾಚಾರ ಮಾಡಿದರೆ ಪ್ರಾಚೀನ ಕಾಲದಲ್ಲಿ ರಾಜರುಗಳ ಮನೆತನದಲ್ಲಿಯೂ ಕೂಡ ಈ ರೀತಿ ಶಿಕ್ಷೆಯನ್ನು ಕೊಡ್ತಿದ್ರು ಅಂತ ಹೇಳ್ತಾರೆ. ಇವು ಫ್ರೆಂಡ್ಸ್ ಇವತ್ತಿನ ಕೆಲವು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳು. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟನ್ನು ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ತಪ್ಪದೆ ಲೈಕನ್ನು ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳಿಗಾಗಿ ತಪ್ಪದೆ ನಮ್ಮ ವಿಸ್ಮಯ ಲೋಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.